ಒಂದು ಲಕ್ಷ ಲೀಡ್ನಲ್ಲಿ ಗೆಲ್ಲೋಕೆ ಡಿಕೆ ಶಿವಕುಮಾರ್ ತಯಾರಿ ಜೆಡಿಎಸ್ ಬಿಜೆಪಿಯಿಂದ ಸಿಕ್ತಿಲ್ಲ ಅಭ್ಯರ್ಥಿ ಯಾರೆಂಬ ಖಾತ್ರಿ ಡಿಕೆ ವಿರುದ್ಧ ಯುವ ಹೋರಾಟಗಾರ ರವಿಕುಮಾರ್ ಕಣಕ್ಕಿಳಿಸಲು ನಡೀತದೆ ಪ್ರಾಮಾಣಿಕರ ತಯಾರಿ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಕನಕಪುರ ಬಂಡೆ ಬಂಡೆ ಸೋಲ್ಸಕ್ ಸಾಧ್ಯನೇ ಇಲ್ಲ ಅಂತಿದೆ ಸೋಲ್ಸಕ್ ಸಾಧ್ಯ ಇಲ್ಲ ಎರಡ್ ಸಾವಿರದ ಚುನಾವಣೆಯಲ್ಲಿ ಯಾರು ಅಂತ ಆಗ ನನ್ಗೆ ಜೆಡಿಎಸ್ ಅವರು ಏನಾಯ್ತು ಡಿ ಕೆ ಶಿವಕುಮಾರ್ ಅವಿರೋಧವಾಗಿ ಆಯ್ಕೆ ಆಗ್ಬೋದು ಅಂತ ಸ್ಟೋರಿ ಮಾಡಿದೆ ಅರ್ಥ ಏನು ಅಂತಂದ್ರೆ ಯಾರು ಇಲ್ಲ ಅನಿತಾ ಕುಮಾರಸ್ವಾಮಿ ರಾಮನಗರ ನಿಂತಾಗ ಬಿಜೆಪಿ ನಿಂತ ಚಂದ್ರಶೇಖರ್ನ ಐಜಾಕ್ ಮಾಡ್ಬಿಟ್ಟು ಡಿ ಕೆ ಸುರೇಶ್ ಕುಮಾರಸ್ವಾಮಿ ಅವ್ರ ಪತ್ನಿ ಗೆಲ್ಸಕೋಸ್ಕರ ಇನ್ನ ಅವ್ರ ಅಣ್ಣನ ಸಿಎಂ ಕ್ಯಾಂಡಿಡೇಟ್ ಅಲ್ಲ ಈಗ ಅಣ್ಣ ಭಾರಿ ಅಂತ್ರದಲ್ಲಿ ಗೆಲ್ಬೇಕು ಅನ್ನೋ ಆಸೆ ಇದೆ ಮಾಡ್ತಾರೆ ಜೆಡಿಎಸ್ ಪರ್ಚೇಸ್ ಮಾಡ್ಕೊಬಿಡೋದು ಹಿಂಗೆ ಅಂತ ಅವ್ರಂತೆ ಡಿ ಕೆ ಸುರೇಶ್ ಹಾಗೆ ಪಾರ್ಟಿ ಅವ್ರ ಕ್ಯಾಂಡಿಡೇಟ್ ಇಲ್ದಾಗ ನೋಡ್ಕೊತೀನಿ ಅಂತ ಏನೋ ಸವಾಲ್ ಒಂದ್ ಲಕ್ಷ ಲೀಡರ್ ಗೆಲ್ಸ್ಬೇಕು ನಮ್ಮ ಅಣ್ಣನ ಅಂತ ಈಗ ಅಲ್ಲೇನೋ ಜೆಡಿಎಸ್ ಕೇಳ್ತಾರೆ ಕಾರ್ಯಕರ್ತರ ಕುಮಾರಣ್ಣ ನಾನು ಅವಿರೋಧ ಆಯ್ಕೆ ಮಾಡಿದ್ರು ಏನ್ ಜೆಡಿಎಸ್ ಆಫೀಸ್ ಕೋದ ಏ ಬಿಟ್ಟರು ಏನ್ ಹಂಗೆ ಹಿಂಗೆ ಸಾಮಾನ್ಯ ಕಾರ್ಯತ್ ಕೊಟ್ರು ನಾವು ಓಟ್ ಹಾಕ್ತಿವಿ ಇಷ್ಟು ಅಷ್ಟು ಅಂತ ತಾನೆ ಈಗ ಕುಮಾರಸ್ವಾಮಿ ಅವ್ರು ನನ್ಗೆ ಹೇಳಿರೋದೇನು ಅಂದ್ರೆ ಎಲ್ರಿಗೂ ಪ್ರಬಲ ಕ್ಯಾಂಡಿಡೇಟ್ ಅಂತ ನನಗ್ ಗೊತ್ತಿರೋ ಪ್ರಬಲ ಕ್ಯಾಂಡಿಡೇಟ್ ಯಾರು ದೇವೇಗೌಡರು ಕುಮಾರಣ್ಣ ನಿಖಿಲ್ ಅನಿತಕ ರೇವಣ್ಣ ಅವ್ರ ಯಾಕೆ ಇಲ್ಲಿ ಬರ್ತಾರೆ ಅವ್ರ ಅಲ್ಲೇ ಅಲ್ಲೇ ಅಯ್ಯೋ ಅಲ್ಲೇ ಅವ್ರ ಇಲ್ಲಿಗೆ ಬರಲ್ಲ ಈಗ ರವಿಕುಮಾರ್ ಕೇಳ್ಬರ್ತಿದ ಈಗ ಇಲ್ಲಿ ಆರ್ಟಿ ಆಕ್ಟಿವಿಸ್ಟ್ ರವಿಕುಮಾರ್ ಇವರು ಯಾರು ಅಂದ್ರೆ ಅಂಡರ್ ಪಾಸ್ ಹಾಕೊಂಡು ಎಲ್ಲ ಖಾಲಿ ಡಿ ಕೆ ಶಿವಕುಮಾರ್ ಓಡಾಡಿಲ್ಲ ಸಾರಿ ಆಸ್ತಿ ಆದಾಯ ಮೀರಿದ ಆಸ್ತಿಗಳಿಗೆ ಅರೆಸ್ಟ್ ಮಾಡಿದಾಗ ಪ್ರತಿಭಟನೆ ಮಾಡಿದಾಗ ಬಸ್ ಬೆಂಕಿ ಹೆಚ್ಚಿದಲ್ಲ ಕನಕ್ ಒಂದಷ್ಟು ಜನ ಡಿ ಕೆ ಬೆಂಬಲಿಗರು ಆ ಎಂಬತ್ತೈದು ಕೋಟಿ ಆಸ್ತಿ ಆಸ್ತಿ ನಷ್ಟ ಕಟ್ಟಬೇಕು ಅಂತ ಕಟ್ಸಕ್ಕೆ ಹೋಗಿದ್ದು ಇದೇ ರವಿಕುಮಾರ್ ಕೆಂಚನಳ್ಳಿ ರವಿಕುಮಾರ್ ಕೆಂಚನಳ್ಳಿ ರವಿಕುಮಾರ್ ಪ್ರಾಮಾಣಿಕ ಯಾರಿಗೂ ಬಗ್ಗಲ್ಲ ಜಗ್ಗಲ್ಲ ಅಂತ ಗೊತ್ತು ಹಾಗಾಗಿ ಈ ಕುಮಾರ್ ಸ್ವಾಮಿ ಅವರು ಏನ್ ಅಲ್ಲೇನ್ ಮಾಡ್ತಾರೆ ಯಾರೇ ಆದ್ರೂ ಸಿಂಕ್ ಆಗ್ಬಿಡ್ತಾರೆ ಡಿ ಕೆ ಶಿವಕುಮಾರ್ ಅದಕ್ಕಿಂತ ಒಂದಷ್ಟು ಜನ ಈಗ ನಡೀತಾ ಇದೆ ಮಾತುಕತೆಗಳು ಟಿ ಆಕ್ಟಿವಿಸ್ಟ್ ರವಿಕುಮಾರ್ ಪ್ರಾಮಾಣಿಕ ವ್ಯಕ್ತಿ ಇಂತವ್ರು ಚುನಾವಣೆ ನಿಲ್ಸ್ಬೇಕು ಅಂತ ಹೆಂಗಿದ್ರು ಡಿ ಕೆ ವಿರುದ್ಧದ ಮತ ಒಂದ್ ಅರವತ್ ಸಾವಿರ ಇದೆ ಅಲ್ಲಿ ಸಾವಿರ ಮತ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿದೆ ಕನಕ್ಪುರದಲ್ಲಿ ಈ ಜೆಡಿಎಸ್ ನಿಂತವ್ರು ಎಲ್ ಸೆಟ್ ಆಗ್ಬಿಡ್ತಾರೋ ಬಿಜೆಪಿ ನಿಂತವರು ಎಲ್ ಸೆಟ್ ಆಗ್ಬಿಡ್ತಾರೋ ಅಂತ ಒಂದಷ್ಟು ಜನ ಇಲ್ಲ ರವಿಕುಮಾರ್ ನ ಕ್ಯಾಂಡಿಡೇಟ್ ಅಯ್ಯಪ್ಪ ಹ್ಮ್ ಪ್ರಾಮಾಣಿಕ ಸಜ್ಜನ ಇವತ್ತು ರಾಜ್ಯದಲ್ಲಿ ನೂರಾರು ಕೇಸ್ಗಳನ್ನ ಹಾಕಿ ಸರ್ಕಾರದ ಭೂಮಿ ಉಳಿಸೋದಾಗ್ಬೋದು ಕೆರೆ ಉಳಿಸೋದಾಗ್ಬೋದು ಕಾಡು ಉಳಿಸೋದಾಗ್ಬೋದು ಭ್ರಷ್ಟಾಚಾರ ತಡೆಯೋ ಕೆಲಸದಲ್ಲಿ ಕೆಂಚನಹಳ್ಳಿ ರವಿಕುಮಾರ್ ಪ್ರಮುಖ ಪಾತ್ರಧಾರಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಒಬ್ಬ ಎಮ್ ಎಲ್ ಎ ಆಗೋ ಕರ್ರತೆ ಎಲ್ಲ ರವಿಕುಮಾರ್ಗೆ ಇದೆ ಕೆಂಚನಹಳ್ಳಿ ರವಿಕುಮಾರ್ಗೆ ಎಮ್ ಎಲ್ ಎ ಆಗುವಂಥ ಕೆಪಾಸಿಟಿ ಇದೆ ಪ್ರಾಮಾಣಿಕ ಸಚ್ಚಾರಿತ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಬೇಕಾದ್ರೆ ನಾನು ಬರ್ಕೊಡ್ತೀನಿ ಸೊ ಅವ್ರನ್ನ ನಿಲ್ಲಿಸಬೇಕು ಅಂತ ಒಂದಷ್ಟು ಮಾತುಕತೆ ಖಂಡಿತ ಇದೆ ಡಿ ಕೆ ಶಿವಕುಮಾರ್ ಹೆಂಗಿದೆ ಇಂಟ್ರೆಸ್ಟ್ ರಾಜ್ಯದ ಜನ ಸಪೋರ್ಟ್ ಮಾಡಿದ್ರೆ ಜನ ಬೆಂಬಲಕ್ಕೆ ನಿಂತ್ರ ಖಂಡಿತ ನಿಲ್ತಾರ ಅವರು ಅವ್ರಿಗೆ ಇರೋ ಕೇಸ್ ಫೈಲ್ ಮಾಡಕ್ಕೆ ದುಡ್ಡಿಲ್ಲ ಈ ಚುನಾವಣೆ ದುಡ್ಡೇನ್ ಬೇಕಾಗಿಲ್ಲ ದುಡ್ಡು ಬೇಕಾಗಿಲ್ಲ ಡಿ ಕೆ ವಿರುದ್ಧ ಯಾರೋ ದುಡ್ಡು ಖರ್ಚು ದಡ್ರ ದುಡ್ಡು ಖರ್ಚು ಮಾಡಕ್ಕೆ ಸೋಲಕ್ಕೆ ಹೆಂಗಿರೋ ಸೋಲ್ತೀವಿ ಯಾಕೆ ಹಂಗಾರೆ ಎಲ್ಲಾ ಸೋಲದ ಆದ್ರೆ ಯಾಕೆ ಇವ್ರಿಗೆ ಓಟ್ ಹಾಕ್ಲಿ ಅಂತ ಒಂದಷ್ಟು ಜನ ರವಿಕುಮಾರ್ಗೆ ಎಗ್ರೆ ಮಾತುಕತೆ ನಡೀತಾ ಇರ್ತದೆ ಸಾಧ್ಯ ಆದ್ರೆ ಕಂಚನಹಳ್ಳಿ ರವಿಕುಮಾರ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗ್ಬಹುದು ಯಾರ ವಿರುದ್ಧ ಡಿ ಕೆ ಶಿವಕುಮಾರ್ ವಿರುದ್ಧ ಇನ್ನು ಉಳಿದವರೆಲ್ಲ ಸಿಂಕ್ ಆಗ್ಬಿಡ್ತಾರೆ ಬಟ್ ರವಿಕುಮಾರ್ ಸಿಂಕ್ ಆಗಲ್ಲ ಸೊ ಒಂದಷ್ಟು ಜನ ಜೆಡಿಎಸ್ ಕಾರ್ಯಕರ್ತರು ಒಂದಷ್ಟು ಜನ ಬಿಜೆಪಿ ಅವರೆಲ್ಲ ಸೇರ್ಕೊಂಡು ಒಂದು ಸಮಾನ ಮನಸ್ಕರು ಇಲ್ಲ ಬೇರೆ ಯಾರನ್ನೇ ಆದ್ರೂ ಡಿ ಕೆ ಸುರೇಶ್ ಕ್ಯಾಚ್ ಹಾಕಿ ಬಿಡ್ತಾರೆ ರವಿಕುಮಾರ್ ಕ್ಯಾಂಡಿಡೇಟ್ ಮಾಡಿದ್ರೆ ಒಂದ್ ಸುದ್ದಿ ಆಗತ್ತೆ ಪ್ರಾಮಾಣಿಕ ವರ್ಸಸ್ ಮೂವತ್ತು ವರ್ಷ ಹಿಂದೆ ಕೋಟಿ ಲೆಕ್ಕ ಇಲ್ದಿರೋ ಇವತ್ತು ಸಾವಿರಾರು ಕೋಟಿ ಆಗ್ಬಿಟ್ಟೈತೆ ಪ್ರಾಮಾಣಿಕ ವ್ಯಕ್ತಿ ನಿಲ್ಸಿದ್ರೆ ಏನಾಗುತ್ತೆ ಜನ ಓಟ್ ಹಾಕ್ಬೋದು ನೋಡೋಣ ಅಂತ ಒಂದು ಚರ್ಚೆ ಇದೆ ಈಗ ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ವರ್ಸಸ್ ರವಿಕುಮಾರ್ ಕುಮಾರ್ ನಡುವಿನ ಕಾಳಗ ಸಾಧ್ಯತೆ ಇದೆ ಯೋಗ್ಯ ನೋಡೋಣ ಯೋಗ್ಯ ವ್ಯಕ್ತಿ ಇತ್ತೀಚೆಗೆ ಒಂದು ಪ್ರಶಸ್ತಿ ಕೂಡ ಬಂತ ಬಂತು ಅವರಿಗೆ ತುಂಬಾ ಸ್ವಲ್ಪ ಚರ್ಚೆ ಆಯ್ತು ಇಂಥ ವ್ಯಕ್ತಿಗೂ ಪ್ರಶಸ್ತಿ ಕೊಟ್ಟಿದ್ದು ಒಳ್ಳೇದಪ್ಪ ಅಂತ ಯೋಗ್ಯ ವ್ಯಕ್ತಿ ಎಂ ಎಲ್ ಎ ಆಗಕ್ಕೆ ಫಿಟ್ ಕನಕುರ ಜನ ಎಂತವ್ರು ಆಯ್ಕೆ ಮಾಡ್ತಾರೆ ನೋಡ್ಬೇಕು ಬಟ್ ಫೈನ್ಲಿ ವೀಕ್ಷಕರೇ ಕನಕ್ಪುರದಲ್ಲಿ ಯಾರಾಗ್ತಾರೆ ಎಂ ಎಲ್ ಎ ರವಿಕುಮಾರ್ ಎಂ ಎಲ್ ಎ ಆಗ್ಲಿಕ್ಕೆ ಯೋಗ್ಯರೆ ರವಿಕುಮಾರ್ ಚುನಾವಣೆಗೆ ನಿಲ್ಬೇಕಾ ಹಾಂ ತಾವೇನು ಹೇಳ್ತೀರಿ ಹಾಗೆ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರು ಆಗ್ತಾರೆ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ದೊಂದು ಕಳಕಳಿ ಇದೆ ಎಸ್ ಆಗಲೇ ಈಗಾಗಲೇ ನಾವು ಹೇಳಿದ್ವಿ ರವಿಕುಮಾರ್ ತುಂಬ ಯೋಗ್ಯರು ಎಮ್ ಎಲ್ ಎ ಆಗೋದಕ್ಕೆ ಎಲ್ಲ ಅರ್ಹತೆ ಅವ್ರಿಗಿದೆ ಅಂತ ಸೊ ನಿಮ್ಮ ಕ್ಷೇತ್ರದಲ್ಲಿ ಯಾರು ಅರ್ಹರು ಕನಕಪುರದಲ್ಲಿ ಈಗ ಯಾರು ಸ್ಪರ್ಧೆ ಮಾಡ್ತಾರೆ ಯಾರು ಅರ್ಹರು ಯಾರು ಅಯೋಗ್ಯರು ಯಾರು ಯೋಗ್ಯರು ನಿರ್ಧಾರ ಮಾಡಿ ಅರ್ಹತೆ ವಿಚಾರ ಬಂದಾಗ ರವಿಕುಮಾರ್ ನಂಬರ್ ಒನ್ ನೋ ಡೌಟ್ ಎಮ್ ಎಲ್ ಎ ಆಗಲಿಕ್ಕೆ ಹೌದು ಡಿ ಕೆ ಶಿವಕುಮಾರ್ ಅರ್ಹತೆ ಇದೆಯೋ ಇಲ್ವೋ ನೀವು ತೀರ್ಮಾನ ಮಾಡಬೇಕು ಆದ್ರೆ ಅವರು ಪ್ರಬಲರು ಪ್ರಬಲರ ವಿಚಾರ ಬಂದಾಗ ಕರ್ನಾಟಕದ ಇನ್ನೂರ ಇಪ್ಪತ್ನಾಕಲ್ಲಿ ಪ್ರಬಲ ವ್ಯಕ್ತಿ ಡಿ ಕೆ ಶಿವಕುಮಾರ್ ಬಟ್ ಅರ್ಹತೆ ವಿಚಾರ ಬಂದಾಗ ಕನಕಪುರದ ವಿಚಾರಕ್ಕೆ ಬಂದಾಗ ಅದು ರವಿಕುಮಾರ್ ಒನ್ ಡೌಟ್ ಯಾರು ಅವ್ರಿಗೆ ಎಲ್ಪ್ ಮಾಡಬಹುದು ಅವರ ಚುನಾವಣೆ ಇಲ್ಬಹುದು ಅವ್ರ ನಂಬರ್ ಕೂಡ ಡಿಸ್ಪ್ಲೇ ಮಾಡ್ತೀವಿ ಕಾಲ್ ಮಾಡಿ ರವಿಕುಮಾರ್ ಮಾತಾಡಿ ಅವ್ರು ನಿಂತ್ರೆ ಒಳ್ಳೇದು ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಇದಾಗಬೇಕು ಯೋಗ್ಯರ ಚುನಾವಣೆಗೆ ನಿಂತ್ಕೋಬೇಕು ಸೊ ನಾವೆಲ್ಲಾದ್ರಲ್ಲೂ ಹೇಳ್ತಿದ್ವಿ ಯೋಗ್ಯರು ಗೋಟ್ ಹಾಕಿ ಅಂತ ರವಿಕುಮಾರ್ ಯೋಗ್ಯ ಯಾವುದೇ ರೀತಿಯ ಡೌಟ್ ಇಲ್ಲ ಡಿ ಕೆ ಶಿವಕುಮಾರ್ ಪ್ರಬಲ ನಿರ್ಧಾರ ಪ್ರಬಲ ಯೋಗ್ಯ ಇವ್ರ ನಡುವಿನ ಕಾಳಗ ನೋಡಬೇಕು ನೀವು ರವಿಕುಮಾರ್ ಜೊತೆ ಮಾತನಾಡಿ ಅಂತ ಅವ್ರ ನಂಬರ್ ಡಿಸ್ಪ್ಲೇ ಮಾಡ್ತೀವಿ ಅವ್ರ ಜೊತೆ ಮಾತಾಡಿ ಧನ್ಯವಾದ ಇದು ಕರ್ನಾಟಕ ಚೀವಿ ಕನ್ನಡಿಗರ ಧ್ವನಿ